ಉತ್ತರ ಇದೆಯಲ್ಲ. ಮಂಗಳೂರು ಹತ್ರ ಇರುವಂತ ಅಡಯಾರ್ ಫಾಲ್ಸ್. ನನ್ನ ಫ್ರೆಂಡ್ ವಿಜೇಂದ್ರ ಅವರ ಜೊತೆ ಬನ್ನಿ ನೋಡೋಣ. ಅಂತಲ್ಲ ಅಡಯಾರ್ ಅದೇ ಫಾಲ್ಸ್ ಹತ್ರ ನಾವು ಹೋಗಿ ಅದೇ ಇದೇ ಹೆಸರಲ್ಲಿರುವಂತ ಊರಿನ ಹೆಸರಲ್ಲಿರುವಂತ ಫಾಲ್ಸ್ ಹತ್ರ ನಾವು ಹೋಗ್ತಾ ಇರೋದು. ಅಡ್ಯಾರಲ್ಲಿರುವಂಥ ಬರಕಾ ಇಂಟರ್ನ್ಯಾಷನಲ್ ಸ್ಕೂಲ್ ಮುಂದೆಯೇ ನಾವು ಹೋಗ್ತಾ ಇದ್ದೀವಿ. ಮಂಗಳೂರಲ್ಲಿ ಓಡಾಡಲಿಕ್ಕೆ ನಾವು ಬಾಡಿಗೆಗೆ ಒಂದು ಸ್ಕೂಟರ್ ತೊಗೊಂಡಿದ್ವಿ. ಮಂಗಳೂರಿನ ಬೈಕ್ ಕ್ಲಿನಿಕ್ಕಿಂದ ಆ ಸ್ಕೂಟರ್ ತೊಗೊಂಡಿದ್ದು. ಬೈಕ್ ಕ್ಲಿನಿಕ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಮಂಗಳೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ ಈ ಅಡಯಾರ್ ಫಾಲ್ಸ್. ಮಂಗಳೂರಿನಿಂದ ಕುಣಿಗಲ್ ಹೋಗುವಂಥ ಹೆದ್ದಾರಿಯಲ್ಲಿ ಸಿಗುತ್ತೆ ಅಡಯಾರ್ ಜಲಪಾತ. ನಮ್ಮ ಬಲಗಡೆ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಣ್ತಾ ಇದೆ ನೋಡಿ. ಸಹ್ಯಾದ್ರಿ ಕಾಲೇಜಿನ ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ನಾವು ಹೋಗ್ತಾ ಇರೋದು. ಇದೇ ಹೆದ್ದಾರಿಯಲ್ಲಿ ಹೋಗ್ತಾ ನಮಗೆ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹತ್ರ ಇರುವಂಥ ಬಸ್ ನಿಲ್ದಾಣ ಸಿಗುತ್ತೆ. ಅಲ್ಲಿ ನಾವು ಎಡಕ್ಕೆ ತಿರ್ಕೊಬೇಕು. ಇದೇ ದಾರಿಯಲ್ಲೇ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹೋಗ್ಬೋದು ಕೂಡ. ಇಲ್ಲಿ ಒಂದು ಸಣ್ಣ ಬೆಟ್ಟ ಹತ್ಕೊಂಡು ಹೋಗ್ಬೇಕು ನಾವು. 3-4 ಹೇರ್ಪಿನ್ ತಿರುವುಗಳು ಕೂಡ ನಮ್ಗೆ ಸಿಗುತ್ತೆ. ಮತ್ತು ಇಲ್ಲಿ ಮೇಲಿಂದ ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ. ಮಂಗಳೂರಿನಿಂದ ಬೆಂಗಳೂರು ಕಡೆ ಹೋಗುವಂಥ ರೈಲ್ವೆ ಟ್ರ್ಯಾಕ್ ಇದು. ಜಲಪಾತದ ಹತ್ತಿರ ಬರ್ತಿದ್ದಂಗೆ ಗೂಗಲ್ ಮ್ಯಾಪ್ ನ್ಯಾವಿಗೇಷನ್ ಸರಿಯಾದ ದಾರಿ ತೋರಿಸ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಸ್ಥಳೀಯರನ್ನ ಕೇಳ್ಕೊಂಡು ಹೋದ್ವಿ ನಾವು. ಅಲ್ಲೊಂದು ಚೆನ್ನಾಗಿರೋ ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ನೋಡಬಹುದು ನೇತ್ರಾವತಿ ನದಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಅಡಯಾರ್ ಫಾಲ್ಸ್ ಗೊತ್ತಿಲ್ವಾ? ಫಾಲ್ಸ್ ಅಲ್ಲಿ ಫಾಲ್ಸ್ ಅಲ್ಲಿದೆ ಅಡಯಾರ್ ಫಾಲ್ಸ್. ಎಷ್ಟು ದೂರ ಹೆಂಗೆ ಹೋಗೋದು? ಹಿಂಗೆ ಮೇಲೆ ಹೋಗೋದಾ? ಅಲ್ಲಿ ಮುಂದೆ ಮೇಕೆಗಳು ಬರ್ತಾ ಇರತಕ್ಕಂಥ ಮಣ್ಣಿನ ದಾರಿಯಲ್ಲಿ ನಾವು ಹೋಗಬೇಕಾಗಿರೋದು ಜಲಪಾತ ನೋಡಲಿಕ್ಕೆ. ಆದರೆ ಗೂಗಲ್ ಮ್ಯಾಪ್ ನ್ಯಾವಿಗೇಷನ್ ಆ ರಸ್ತೆ ತೋರಿಸಲೇ ಇಲ್ಲ. ಹಾಗಾಗಿ ನಾವು ಇಲ್ಲಿ ಟಾರ್ ರಸ್ತೆಯಲ್ಲೇ ಬಲಕ್ಕೆ ತಿರ್ಕೊಂಡು ಮುಂದೆ ಹೋಗ್ಬಿಟ್ವಿ. ಫಾಲ್ಸ್ ಅಲ್ಲಿದೆ, ಫಾಲ್ಸ್ 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 ಅಲ್ಲಿದೆ. ಫಾಲ್ಸ್ ಅಲ್ಲಿದೆಯಪ್ಪ. ಹೆಂಗೆ ಹೋಗೋದು? ಇಲ್ಲಿ ಒಳಗೆ ವ್ಯೂ ಪಾಯಿಂಟ್ ಇದೆ ಒಂದು ಕೆಳಗಡೆ ಹೋದ್ರೆ ಅಲ್ಲಿ ರೈಟಲ್ಲಿ ಸಿಗ್ತದೆ ಕಾರ್ ನೋಡಿ ರೈಟಲ್ಲಿ. ಅದ್ರೊಳಗೆ ಹೋಗಿದ್ರೆ ಅಲ್ಲಿ ತುಂಬ ಒಳಗೆ ಹೋಗಬೇಕು. ತುಂಬ ಒಳಗೆ ಹೋಗುತ್ತಾ? ಸುಸೂರ ಹೌದಾ? ಹೋಗ್ಲಿಕ್ಕೆ ಆಗುತ್ತಾ? ಗಾಡಿ ನಡ್ಕೊಳ್ಳೋದು ಅಲ್ಲಿ ಎಲ್ಲಿ ರೈಟ್ ಅಂತ ಹೋಗುತ್ತೆ. ಅಲ್ಲಿ ಟರ್ನ್ ಅಲ್ಲಿ ಒಂದು ರೈಟ್ ಇದೆ ಅಲ್ಲ, ಲಾಸ್ಟ್ ಟರ್ನ್ ಅಲ್ಲಿ ವೈಟ್ ಹೌಸ್ ಅಂತನಾ? ಓಕೆ, ಅದು ರೈಟ್ ಅಂತ ಗೊತ್ತಾ? ವೈಟ್ ಹೌಸ್ ಅಂತ ಸಿಗುತ್ತೆ. ಅದೇನು ಮನೆನಾ? ಅಲ್ಲಿ ನಿಲ್ಲಿಸ್ತದೆ ಗಾಡಿ. ಗಾಡಿ ಇಲ್ಲಿ ಕಾಣ್ತದೆ. ವೈಟ್ ಕಲರ್. ಹೋಗಕ್ಕಾಗತ್ತಲ್ಲ.
ಎಲ್ಲಿದೆ? ಯಾವ ಕಡೆ ಚೆಲ್ಲಬೇಕು ಗಾಡಿಗಳು? ನಾವು ಇಲ್ಲಿವರೆಗೆ ಅಷ್ಟೇ ಬರೋಕ್ಕಾಗೋದು. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡ್ಬೋದು ಎಷ್ಟು ಸುಂದರ ಇದೆ ಅಂತ. ನೇತ್ರಾವತಿ ನದಿ ಮಧ್ಯೆಯಲ್ಲಿ ಇರತಕ್ಕಂಥ ಒಂದು ಸುಂದರವಾದ ದ್ವೀಪ ಕೂಡ ಇಲ್ಲಿಂದ ನಮಗೆ ಕಾಣುತ್ತೆ. ಅಲ್ಲೊಂದು ಸೇತುವೆ ಕಟ್ತಾ ಇರೋ ಥರ ಕಾಣ್ತಾ ಇದೆ. ಬೆಂಗಳೂರಿನ ರಸ್ತೆ, ನದಿ, ಸೇತುವೆ, ಅಲ್ಲಿ ಮುಂದೆ ಸಮುದ್ರ. ಬೈಕಲ್ಲಿ ನಿಲ್ಲಿಸಿ ಅಲ್ಲಿಂದ ಸೂರ್ಯ ನಡ್ಕೊಂಬಂದಿದ್ದೀವಿ. ಈಗ ಅಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ದಾರಿ ಅನಿಸುತ್ತೆ. ಅಲ್ಲಿ ಜನ ಎಲ್ಲ ಇದ್ದಾರೆ ನೋಡ್ಬೋದು. ಸ್ವಲ್ಪ ಜನ ಇದ್ದಾರೆ. ಮಳೆ ಬಂದ ಫಾಸ್ಟ್ ಬಂದು ಸ್ವಲ್ಪ ಇದೇ ಇರಬೇಕು. ಯಾಕಂದ್ರೆ ಕಾಲ್ ದಾರಿ ಹೀಗಿದೆ. ಹಿಂಗೆ ಹೋಗಿ ನೋಡೋಣ. ಈ ಥರ ನಾವು ಇಳ್ಕೊಂಬರಬೇಕು. ಇನ್ನು ಮುಂದೆ ಅದೇ ರೀತಿ ಇಳ್ಕೊಂಡು ಹೋಗಬೇಕು. ಇಲ್ಲೇ ಎಲ್ಲ ಫಾಲ್ಸ್ ಇರೋದಂತ ಕಾಣುತ್ತೆ. ನೋಡ್ತೀವಿ. ಸ್ವಲ್ಪ ಮನೆಗಳೆಲ್ಲ ಇದೆ ಈ ಸ್ಥಳದಲ್ಲಿ ನೋಡ್ಬೋದು. ಇಲ್ಲೆಲ್ಲಲ್ಲಿ ಈ ಥರ ಸುಂದರವಾದ ಹೂಗಳು ಕಾಣ್ತಾ ಇದೆ ನೋಡಿ. ಅಲ್ಲಿ ಅಲ್ಲಿ ಮುಂದೆ ಎಲ್ಲ ಕಾಣ್ತಾ ಇದೆ. ಸೊ ಹೂವಿನ ಕ್ಲೋಸಪ್ ಕೂಡ ತೋರಿಸ್ತಾಯಿದ್ದೀನಿ ಹೆಂಗಿದೆ ಅಂತ. ಈ ರೀತಿಯಾದ ಹೂ ಎಲ್ಲ ಕಡೆ ಇದೆ. ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಕ್ಯಾಮ್ರಾ ಕಣ್ಣಿಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಇದರ ಅಂದ ಚಂದ ನೋಡಬೇಕಂದ್ರೆ ಇಲ್ಲೇ ಬಂದು ನೋಡ್ಬೇಕು ನೀವು. ಇದೇ ದಾರಿಯಲ್ಲಿ ನೋಡ್ಕೊಂಬಂದಿದ್ದು ನೋಡೋದು. ನೋಡ್ತಾ ಹೋಗ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನದಿ ಅಂತ. ಮತ್ತು ಈ ಸಣ್ಣ ಪುಟ್ಟ ಬಂಡೆಗಳ ಮಧ್ಯದಿಂದ ಹೋಗೋದು ನಾವು ನೋಡ್ಬೋದು. ಈ ರೀತಿಯಾದ ಗುಡ್ಡಗಳ ಮಧ್ಯದಿಂದ ನಾವು ಹೋಗ್ತಾ ಇರೋದು. ಸದ್ಯಕ್ಕೆ ಮಾಸ್ಕ್ ಬೇಡ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಬಂದು ಚೆನ್ನಾಗಿ ಬಂದಿರುತ್ತಲ್ಲ ನೋಡ್ಬೇಕು ಹೆಂಗೆ ಬಂದಿರುತ್ತೆ ಅಂತ. ಇಲ್ಲಿ ಜಾಸ್ತಿ ಜನ ಬರ್ತಾ ಇಲ್ಲ. ಆ ಕಡೆ ಬಿಸ್ತಿದೆ ಕಲ ನೋಡಲ್ಲಿ. ಇದರ ಮಧ್ಯ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಓ ಚಪ್ಪಲಿ ಜಾರ್ತಾ ಇದೆ. ಚಿಟ್ಟೆ ಎಂತ ದಾರಿ ಇದು. ಇಲ್ಲಿ ಅಷ್ಟು ಜನ ಬರ್ತಾ ಇಲ್ಲ, ಜನ ಇಲ್ಲಿ ತುಂಬ ಕಡಿಮೆ ಬರ್ತಾ ಇದ್ರು ಅನ್ಸುತ್ತೆ. ಮತ್ತೆ ಈ ಕಡೆನಾ? ಅಯ್ಯೋ ಇಲ್ಲಿ ತುಂಬ ಡಿವೈಡ್ ಆಗ್ತಾ ಇದೆಯಲ್ಲಪ್ಪ. ಜಾಸ್ತಿ ಈ ಕಡೆ ನಡೆದಂಗಿದೆ. ಇವಾಗ ಫುಲ್ ಟಾಪ್ ಬಂದ್ವಿ ಇಲ್ಲಿಂದ ಇಲ್ಲಿಗೆ. ನೀರಿನ ಶಬ್ದನೇ ಕೇಳಿಸ್ತಲ್ಲ ಇಲ್ಲೇನ. ಎಲ್ಲಿದ್ದೀವಿ? ಫಾಲ್ಸ್ ಎಲ್ಲಿದೆ? ಈ ಹೈ ಟೆನ್ಷನ್ ವೈರ್ ಹತ್ರ ಬಂದರೆ ನಿಮಗೆ ವ್ಯೂ ಈ ರೀತಿ ಕಾಣುತ್ತೆ. ಹಾಂ ಓಕೆ. ಜೇಂದ್ರ ಬಾಬು ಅಲ್ಲೇ ಹೋಗಿದ್ದಾನೆ. ಅಲ್ಲಿ ಫಾಲ್ಸ್ ಶಬ್ದ ಕೇಳಿಸ್ತಾ ಇದೆ ಅಂತೆ. ನಾವು ಚೆಕ್ ಮಾಡ್ತೀವಿ. ಕೇಳಿಸ್ತಾ ಇದೆಯಾ? ಸ್ವಲ್ಪ ಕೇಳಿಸ್ತಾ ಇದೆ ಸ್ವಲ್ಪ ಸ್ವಲ್ಪ. ಓಹ್ ಜಾಸ್ತಿ ಶಬ್ದ ಕೇಳಿಸ್ತಾ ಇದೆ ಈಗ. ಕ್ಯಾಮ್ರಾದಲ್ಲಿ ಬರ್ತಾ ಇದೆಯಾ ಶಬ್ದ? ಜನರ ಶಬ್ದನೇ ಕೇಳಿಸ್ತಾ ಇದೆ. ಕೇಳು ಕೇಳು. ನೀವು ಹೇಳಿ, ಕಮೆಂಟಲ್ಲಿ ಹೇಳಿ ನನಗೆ ಇಲ್ಲಿ ಬಂದಾಗ ಶಬ್ದ ಕೇಳಿಸ್ತಾ ಇದೆಯಾ ಅಂತ. ಜನರ ಶಬ್ದ ಕೂಡ ಕೇಳಿಸ್ತಾ ಇದೆ ನನಗೆ. ಹೋಗ್ತಾ ಇದ್ದೀವಿ. ಸ್ವಲ್ಪ ದಾರ ಹತ್ರ ಕಾಣಿಸ್ತಾ ಇದೆ ಈ ಥರ ಹೋಗಬೇಕಾಗುತ್ತೆ. ಹತ್ರ ಬರ್ತಾ ನೀರು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನೀರು ಚೆನ್ನಾಗಿದೆ ಅಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ.
ನೋಡಿ ಇಲ್ಲಿಂದ ನೀರು ಕಾಣ್ತಾ ಇದೆ. ಈಗ ಈ ರೀತಿ ಇಳ್ಕೊಂಡು ಹೋಗ್ಬೇಕು. ಇದು ಚೆನ್ನಾಗಿದೆ. ಈಗ ಅಷ್ಟವಾಗ ಇರೋದು ಅಷ್ಟವಾಗ ಇರೋದು ಬರ್ತಾ ಇಲ್ಲ. ಇಲ್ಲಿ ಇಳಿಬೇಕಾದ್ರೆ ಪರವಾಗಿಲ್ಲ. ಹತ್ತುವಾಗ ಹೌದು ಸಿಕ್ಕೋಡೆ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ. ಇದು ಇದು ಮಾಡೋದು ಸ್ವಲ್ಪ ಕಷ್ಟ. ಹೆಂಗಿದೆ ನೀರು? ಸೂಪರ್ ಸೂಪರ್ ಇದೆ. ನ್ಯಾಚುರಲ್ ವಾಟರ್, ಯಾವ ಬಿಸ್ಲೇರಿ ವಾಟರ್ ಅಲ್ಲ, ಯಾವ ಮಿನರಲ್ ವಾಟರ್ ಇದೆ. ಹಾ, ಹೇಗಿದೆ ಸುದೀಶ್ ನೀರು? ಅಷ್ಟಮ್ ನೀರು ಸಕಾಲಾಗಿದೆ. ಬಿಟ್ಟರೆ ನಾನು ಇಲ್ಲೇ ಇದ್ದು ನೀರು ಕುಡ್ಕೊಂಡು ಬಿಡ್ತೀನಿ. ಹೆಂಗ್ ಬರ್ತೀನಿ? ಅಲ್ಲಿಗೆ ಎದುರಾಗಿ ನೀಟ್ ಅವನು ಜೀವ. ಸೂಪರ್ ಆಗಿದೆಯಲ್ಲ. ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಬಗ್ಗೆ ಅಭಿಪ್ರಾಯ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇವಾಗ ನಾವು ಇಷ್ಟೆಲ್ಲ ಜಾಗ ಹತ್ಕೊಂಡು ಹೋಗ್ಬೇಕು. ನಾವು ಇವಾಗ ಹತ್ಕೊಂಡು ಹೋಗ್ತೀವಿ. ಮತ್ತು ನಾವು ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.